ತಾಲೂಕಿನ ಮಲ್ಲಾಪುರ ಕೇನ್ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಬೆಳಗಾವಿ ಹಾಗೂ ಗ್ರಾಮೀಣ ನಗರಾಭಿವೃದ್ಧಿ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಗ್ರಾಮ ಕ್ರಿಯಾ ಯೋಜನೆ ತಯಾರಿಸುವ ಮನೆ ಮನೆಗಳಿಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕೆಂಬ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಜಲಜೀವನ್ ಮಿಷನ್ ಅನ್ನು ಆರಂಭಿಸಿದ್ದಾರೆ. ಇದಕ್ಕಾಗಿ 3.5 ಲಕ್ಷ ಕೋಟಿ ರೂಗಳ ವಿನಿಯೋಗವನ್ನು ಮಾಡಲು ನಿರ್ಧರಿಸಲಾಗಿದೆ. 2024 ವೇಳೆಗೆ ಅಂದರೆ ಮುಂದಿನ 5 ವರ್ಷಗಳಲ್ಲಿ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಪೈಪೋಟ್ ನೀರು ಸರಬರಾಜು ಮಾಡುವ ಉದ್ದೇಶವನ್ನು ಈ ಮಿಷನ್ ಹೊಂದಿದೆ. ಹೊಸದಾಗಿ ರಚಿಸಲಾದ ಜಲಶಕ್ತಿ ಸಚಿವಾಲಯವು ಈ ಯೋಜನೆಯನ್ನು ಮುನ್ನಡೆಸುತ್ತಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಅನುಷ್ಠಾನಗೊಳ್ಳುತ್ತಿರುವ ಈ ಮಿಷನ್ ಸ್ಥಳೀಯ ಮಟ್ಟದಲ್ಲಿ ಸಮಗ್ರ ನೀರಿನ ಬೇಡಿಕೆ ಮತ್ತು ನೀರಿನ ಸರಬರಾಜು ನಿರ್ವಹಣೆ ಮೇಲೆ ಕೇಂದ್ರೀಕೃತವಾಗಿದೆ. ಮಳೆ ನೀರು ಕೊಯ್ಲು, ಅಂತರ್ಜಲ ಪುನರ್ಭರ್ತಿ ಮತ್ತು ಕೃಷಿಯಲ್ಲಿ ಮರುಬಳಕೆಯಾಗಿ ಮನೆಯ ತ್ಯಾಜ್ಯ ನೀರಿನ ನಿರ್ವಹಣೆ ಮುಂತಾದ ಮೂಲ ಸುಸ್ಥಿರತೆಗಾಗಿ ಸ್ಥಳೀಯರು ಮೂಲ ಸೌಕರ್ಯಗಳನ್ನು ರಚಿಸುವುದು ಸೇರಿದಂತೆ ಅನೇಕ ಕಾರ್ಯಗಳನ್ನು ಈ ಮಿಷನ್ ನಡೆಸಲಿದೆ. ದೇಶಾದ್ಯಂತ ಸುಸ್ಥಿರ ನೀರು ಸರಬರಾಜು ನಿರ್ವಹಣೆ ಉದ್ದೇಶಗಳನ್ನು ಸಾಧಿಸಲು ಕೇಂದ್ರವು ಇತರೆ ರಾಜ್ಯಗಳ ಯೋಜನೆಯೊಂದಿಗೆ ಕೈಜೋಡಿಸಿದೆ. ನೀತಿ ಆಯೋಗದ ವರದಿಯು ಭಾರತದಲ್ಲಿ ಮುಂಬರುವ ದಿನಗಳಲ್ಲಿ ಭಾರಿ ನೀರಿನ ಬಿಕ್ಕಟ್ಟನ್ನು ಉದ್ಭವಿಸಲಿದೆ ಎಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಜಲಜೀವನ್ ಮಿಷನ್ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು 600 ಮಿಲಿಯನ್ ಭಾರತೀಯರು ಈಗಾಗಲೇ ತೀವ್ರ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮತ್ತು 2050 ವೇಳೆಗೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಶೇಕಡ 6% ನೀರಿನ ಅಭಾವದಿಂದ ನಷ್ಟವಾಗಬಹುದು ಎಂದು ಆಯೋಗ ಎಚ್ಚರಿಕೆಯನ್ನು ನೀಡಿದೆ ಎಂದು ಜೆಜೆಎಂ ಇಂಜಿನಿಯರ್ ಭೂಷಣ್ ಪಾಟೀಲ್ ಅವರು ಹೇಳಿದರು. ಹಾಗಿದ್ರೆ ಅಲ್ಲೊಂದು ವ್ಯವಸ್ಥೆ ಮಾಡಿಕೊಟ್ಟು, ಅವ್ರಿಗೊಂದು ಓವರ್ ಹೆಡ್ ಟ್ಯಾಂಕಿನ ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿಂದ ಪ್ರತಿಯೊಂದು ಮನೆಗೂ ಒಂದೊಂದು ನೀರಿನ ಕನೆಕ್ಷನ್ ಕೊಡಬೇಕು ಅನ್ನೋದು ಒಂದು ನಮ್ಮ ಗುರಿ ಇದೆ. ಸೊ ಅದರ ಒಂದು ಸರ್ವೆ ಇವಾಗ ನಾವು ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ನಮ್ಮ ಜಲಜೀವನ ಮಿಷನ್, ಈ ಜಲಜೀವನ ಮಿಷನ್ ಅಡಿಯಲ್ಲಿ ನಾವು ಮಾಡ್ತಾ ಇರೋದಂದ್ರೆ ಈಗ ಗೌರ್ಮೆಂಟು ಕೂಡ ಸೋಕ್ಬಿಟ್ ಅಂದರೆ ಇಂಗು ಗುಂಡಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದೆ. ಸೊ ಇಂಗು ಗುಂಡಿ ಅಂದರೆ ನಮ್ಮ ಪ್ರತಿಯೊಂದು ಒಂದು ನೀರಿನ ಬಚ್ಚಲು ಗುಂಡಿ ನೀರಾಗಲಿ ಅಥವಾ ಒಂದು ಇದು ನಮ್ಮದು ಕಿಚನ್ ನೀರಾಗಲಿ, ಆ ನೀರು ಇಂಗು ಗುಂಡಿಯಲ್ಲಿ ಹೋಗಿ ಅಲ್ಲಿಂದ ಒಂದು ನಮ್ಮ ಭೂಮಿಯ ಮುಖಾಂತರ ಶುದ್ಧವಾಗಿ ನಮ್ಮ ಅಂತರ್ಜಲವನ್ನು ಸೇರುತ್ತೆ. ಸೊ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವಾಗ ಅಂತರ್ಜಲದ ಮಟ್ಟ ತುಂಬ ಕುಸಿತ ಇದೆ. ಸೊ ಅದನ್ನು ನಾವು ಹೆಚ್ಚಿಸೋ ಸಲುವಾಗಿ ಗೌರ್ಮೆಂಟ್ ಅವರು ಇಂಗು ಗುಂಡಿಯನ್ನು ಒಂದು ವ್ಯವಸ್ಥೆಯನ್ನು ಪ್ರತಿಯೊಂದು ಮನೆಗೂ ಮಾಡಿಕೊಡಲು 14,000 ರೂಪಾಯಿಯನ್ನು ಒಂದು ಧನ ಸಹಾಯ ಮಾಡ್ತಾ ಇದ್ದಾರೆ. ಸೊ ಇದನ್ನು ಮಾಡೋದ್ರಿಂದಾಗಿ ನಮ್ಮ ಅಂತರ್ಜಲದ ಮಟ್ಟವನ್ನು ನಾವು ಹೆಚ್ಚಿಸ್ಕೊಳ್ಬೋದಾಗಿದೆ. ಅದೇ ರೀತಿ ನಮ್ಮ ಮುಂದೆ ಬರುವಂತಹ ಪೀಳಿಗೆಗೆ ಯಾವುದೇ ರೀತಿಯ ನೀರಿನ ತೊಂದರೆ ಉಂಟಾಗಬಾರ್ದಂತಹ ಒಂದು ಮುಂದಾಲೋಚನೆ ಕ್ರಮವನ್ನು ಈಗ ಗೌರ್ಮೆಂಟ್ ಕೈಗೊಳ್ತಾ ಇದೆ. ಸೊ ಇದಕ್ಕೆ ನಾವು ಎಲ್ಲ ಗ್ರಾಮಸ್ಥರಾಗಲಿ ಪ್ರತಿಯೊಂದು ನಮ್ಮ ದೇಶದ ಏನು ಜನತೆ ಇದೆಯಲ್ಲ ಅದೆಲ್ಲರೂ ಕೂಡಿ ನಮ್ಮ ಗೌರ್ಮೆಂಟ್ ಜೊತೆ ಸಹಕಾರ ಕೊಟ್ಟರೆ ಇದಾದಷ್ಟು ಬೇಗ ನಮ್ಮ ಮುಂದಿನ ಬರೋ ಫ್ಯೂಚರ್ ಆಗಲಿ ಅಥವಾ ಈಗಿನ ಫ್ಯೂಚರ್ ಆಗಲಿ, ಯಾಕಂದರೆ ಇಂಗು ಗುಂಡಿ ನಮ್ಮ ಈ ಬಚ್ಚಲು ನೀರು ಏನಿರುತ್ತಲ್ಲ ಇದು ಹಾಗೆ ಹೊರಗೆ ಬಿಟ್ಟರೆ ಎಲ್ಲ ಒಂದು ಕಡೆ ಸ್ಟೋರ್ ಆಗಿ ಅಲ್ಲಿ ಕೊಳಚೆ ರೆಡಿಯಾಗಿ ಅಲ್ಲಿಂದ ಕ್ರಿಮಿ ಕೀಟ ಅಥವಾ ಸೊಳ್ಳೆಗಳು ಉತ್ಪತ್ತಿ ಆಗುತ್ತಾ, ಇದರಿಂದ ತುಂಬ ರೋಗನೂ ಬರುತ್ತೆ. ಸೊ ಅದನ್ನ ಒಂದು ತಡೆಗಟ್ಟುವ ಸಲುವಾಗಿ ಇಂಗು ಗುಂಡಿಯನ್ನು ಪ್ರತಿಯೊಂದು ಜನರು ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ರಾಜು ಬುಗುಡಿಹಟ್ಟಿ, ಪಂಚನಗೌಡ ಪಾಟೀಲ್, ಅಂಗನವಾಡಿ ಕಾರ್ಯಕರ್ತೆಯರಾದ ಭಾರತಿ ಜಮಾಳ, ಶೈಲಾ ದೊಡ್ಮನಿ, ಕಸ್ತೂರಿ ಹರಿಜನ್, ಶೋಭಾ ಮುತ್ಯಾನವರ್, ಗಿರಿಜಾ ಮಾರಿಯಾಳ್, ಮಂಜುಳಾ ಸುತ್ತಕಟ್ಟಿ, ಮೌಲಿ ಸಾಧುನವರ್, ಬಸವರಾಜ್ ಹರಿಜನ್, ಶಿವಾನಂದ್ ವಕ್ಕುಂದ್ ಇದ್ದರು.